ಇದೀಗ ಈ ದಿನದ ಸುವರ್ಣ ಮಹೋತ್ಸವದ ಎರಡನೇ ದಿನವಾದ ಹಿರಿಯ ವಿದ್ಯಾರ್ಥಿಗಳ ಸಭೆ ಏನಿದೆ ಇದರ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ಅವರು ಮಾಜಿ ಚೇರ್ಮನ್ ಇಸ್ರೋ ಬೆಂಗಳೂರು ಇವರು ನಮ್ಮ ಕಾರ್ಯಕ್ರಮವನ್ನು ಕುರಿತು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ನಿಮ್ಮಡಿ ಸರ್ ವೇದಿಕೆ ಮೇಲೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಶೈಕ್ಷಣಿಕ ಸಂಸ್ಥೆಯವರು 50ನೇ ವರ್ಷದ ಸಂದರ್ಭದಲ್ಲಿ ನಡೆಸ್ತಾ ಇರತಕ್ಕಂತ ಸುವರ್ಣ ಮಹೋತ್ಸವಕ್ಕೆ ನನ್ನನ್ನು ಕರೆದಿರೋದಕ್ಕೆ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ದಿವಸ ಶುರುವಿನಲ್ಲಿ ಮಕ್ಕಳೆಲ್ಲ ಸೇರ್ಕೊಂಡು ಅವರು ಹಾಡು ಹೇಳುವಾಗ ವಿವೇಕಾನಂದರದು ಬನ್ನಿ ಹೊಸ ಭಾರತವ ಕಟ್ಟೋಣ ಅಂತ ಹೇಳ್ತಾ ಇದ್ದಿದ್ದು ನಿಜವಾಗ್ಲೂ ಚೆನ್ನಾಗಿತ್ತು ಇವತ್ತಿನ ದಿವಸ ಏನು ಈ ಹಿರಿಯ ವಿದ್ಯಾರ್ಥಿಗಳಿಗೋಸ್ಕರ ವಿಶೇಷ ಸಭೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವೆಲ್ಲ ನಮ್ಮ ಎಜುಕೇಷನ್ ಆದಮೇಲೆ ನಮ್ಮ ಕಾರ್ಯಕಲಾಪಗಳಲ್ಲಿ ತೊಡಗಿಸ್ಕೊಂಡು ನಾವು ಮುಂದೆ ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ವಿವೇಕಾನಂದರು ಹೇಳಿದಾಗೆ ಭಾರತ ದೇಶವನ್ನು ಮತ್ತೊಮ್ಮೆ ವಿಶ್ವಗುರು ಸ್ಥಾನಕ್ಕೆ ತರಬೇಕಾದ್ರೆ ಏನೆಲ್ಲ ಮಾಡಬೇಕು ಆ ರೀತಿ ಯೋಚನೆ ಮಾಡ್ತಾ ಇರುವಾಗ ಕೆಲವು ವಿಷಯವನ್ನು ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಭಾರತ ದೇಶ ಕಳೆದ 5-6 ದಶಕಗಳಲ್ಲಿ ಯಾವ ರೀತಿ ಮುಂದೆ ಬಂದಿದೆ ಈಗ ನಾವು ಯಾವ ಸ್ಥಿತಿಗೆ ತಲುಪಿದ್ದೀವಿ ಮುಂದೆ ಹೇಗೆ ಬೆಳವಣಿಗೆ ಆಗಬೇಕು ಇದನ್ನು ಯೋಚನೆ ಮಾಡುವಾಗ ನನ್ನ ಜೀವನದಲ್ಲೇ ನೋಡಿದ್ರೆ ನಾನಿಲ್ಲಿ ನ್ಯಾಷನಲ್ ಕಾಲೇಜಲ್ಲಿ 68ರಿಂದ 71ರವರೆಗೆ ಇದೇ ಬಸವನಗುಡಿ ಏರಿಯಾದಲ್ಲಿ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ಸ್ವಾಮಿ ವಿವೇಕಾನಂದರ ಅವರ ಬರೆದಿದ್ದಂಥ ಪುಸ್ತಕಗಳು ಅದರ ವಿಷಯಗಳನ್ನು ತಿಳ್ಕೊಂಡಾಗ ನನ್ನಲ್ಲಿ ಆದಂಥ ಕೆಲವು ಬದಲಾವಣೆಗಳನ್ನು ನನ್ನ ಜೀವನದಲ್ಲಿ ಕೂಡ ಅನುಸರಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬೋದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಒಂದು ವಸ್ತುವನ್ನು ರಷ್ಯಾದವರು 1957ನೇ ಇಸ್ವಿನಲ್ಲಿ ಕಳಿಸಿದ್ರು ಆ ಸಂದರ್ಭದಲ್ಲಿ ಇವತ್ತು ನಾವು ಹೇಗೆ ಡಿಸ್ರಪ್ಟಿವ್ ಟೆಕ್ನಾಲಜಿ ಅಂತ ಕೇಳ್ತೀವಿ ಆಗಿನ ಸಮಯದಲ್ಲಿ ಭೂಮಿಯಿಂದ ಹೊರಗಡೆ ಹೋಗಿ ಅಲ್ಲಿಂದ ಭೂಮಿ ಕಡೆ ನೋಡಿ ಭೂಮಿಯಲ್ಲಿ ಆಗ್ತಾ ಇರತಕ್ಕಂಥ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹೊಸ ತಂತ್ರಜ್ಞಾನದ ಬೆಳವಣಿಗೆ ಆಯಿತು ಅಂತಹ ಒಂದು ತಂತ್ರಜ್ಞಾನ ಬೆಳವಣಿಗೆ ಆದಾಗ ನಮ್ಮ ದೇಶದಲ್ಲಿ ವಿಕ್ರಮ್ ಸಾರಾಭಾಯಿ ಅಂತ ಶ್ರೇಷ್ಠ ವಿಜ್ಞಾನಿಗಳು ಅವರ ಯೋಚನೆ ಏನಿತ್ತಪ್ಪ ಆವಾಗ ಅಂದರೆ ನಮಗೆ 1947ನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು 57ನೇ ಇಸ್ವಿ ಅಂದರೆ ಕೇವಲ 10 ವರ್ಷ ಆಗಿತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಆ ಸಮಯದಲ್ಲಿ ನಮ್ಮ ದೇಶದ ಸಮಸ್ಯೆಗಳು ಹಲವಾರು ನಮಗೆ ಎಲ್ರಿಗೂ ಆಹಾರ ತಲುಪಿಸ್ಬೇಕಾದ್ರೆ ಬೇರೆ ಬೇರೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕಾದ್ರೆ ಸಾಕಷ್ಟು ತೊಂದರೆಗಳಿದ್ದಂಥ ಸಮಯ ಆ ಸಂದರ್ಭದಲ್ಲಿ ಕೂಡ ಈ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ನಮ್ಮ ದೇಶದಲ್ಲಿ ಯಾವ ರೀತಿ ಉಪಯೋಗ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ವಿಕ್ರಮ್ ಸಾರಾಭಾಯಿ ಅವರು ಅವ್ರ ಕೆಲಸ ಶುರು ಮಾಡಿ ಮೊಟ್ಟ ಮೊದಲ ಬಾರಿಗೆ ತುಂಬಾದಲ್ಲಿ ಟ್ರಿವಾಂಡ್ರಮಲ್ಲಿ ಇರ್ತಕ್ಕಂಥ ತುಂಬಾ ಈಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸೈಟ್ ಅಲ್ಲಿ ಅವರು ತಮ್ಮ ಸ್ನೇಹಿತರುಗಳು ಬೇರೆ ಬೇರೆ ದೇಶಗಳಲ್ಲಿ ಅಮೇರಿಕಾ ರಷ್ಯಾ ಜರ್ಮನಿ ಫ್ರಾನ್ಸ್ ಅಲ್ಲಿದ್ದಂಥ ತಮ್ಮ ಸ್ನೇಹಿತರುಗಳ ಜೊತೆ ಅವ್ರಿಗೆ ಮನದಟ್ಟು ಮಾಡಿಕೊಟ್ಟು ತುಂಬ ಹತ್ತಿರ ಒಂದು ಜಿಯೋಮ್ಯಾಗ್ನೆಟಿಕ್ ಈಕ್ವೇಟರ್ ಅಂತ ಜಾಗ ಇದೆ ಆ ಜಾಗದಲ್ಲಿ ಅಪ್ಪರ್ ಅಟ್ಮಾಸ್ಫಿಯರಿಕ್ ರಿಸರ್ಚ್ ಮಾಡಿದ್ರೆ ಇಡೀ ಪ್ರಪಂಚದ ವಿಜ್ಞಾನ ಕ್ಷೇತ್ರಕ್ಕೆ ಒಳ್ಳೆಯ ಸಾಧನೆಗೆ ಅವಕಾಶ ಆಗುತ್ತೆ ಅಂತ ಅವ್ರಿಗೆ ಮನದಟ್ಟು ಮಾಡಿಕೊಟ್ಟು ಸೌಂಡಿಂಗ್ ರಾಕೆಟ್ಸ್ನ ನಾವೇನು ಈ ಕಿಟ್ ಮಾದರಿಯಲ್ಲಿ ತಗೊಂಬಂದು ಅಲ್ಲಿ ಜೋಡಿಸಿ ಅಲ್ಲಿ ಉಡಾವಣೆ ಮಾಡೋದಕ್ಕೆ ಶುರು ಮಾಡಿದ್ರು ಅವರು ಹಾಗೆ ಮಾಡೋವಾಗ ಕೂಡ
ಅಲ್ಲಿ ಆ ತುಂಬಾದಲ್ಲಿ ಒಂದು ಸಮುದ್ರದ ಬೀಚಲ್ಲಿ ಮೀನುಗಾರನ ಮೀನುಗಾರರಿಗೆ ವಿಷಯ ತಿಳಿಸ್ಕೊಟ್ಟು ಅವರಿಂದ ಪರ್ಮಿಷನ್ ತಗೋಬೇಕಾಯ್ತು. ನೀವು ಈ ಜಾಗ ನಮಗೆ ಖಾಲಿ ಮಾಡಿಕೊಡಿ, ಇವಾಗ ನಾವು ಈ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಿದ್ರಿಂದ ಮುಂದೆ ಒಂದಿನ ನಮ್ಮ ದೇಶಕ್ಕೆ ಒಳ್ಳೆ ಕೆಲಸಗಳಾಗೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳೋದಕ್ಕೆ ಅವರು ಅಲ್ಲಿದ್ದಂಥ ಒಬ್ಬ ಚರ್ಚ್ನ ಪಾದ್ರಿಯ ಸಹಾಯ ಪಡ್ಕೊಂಡು ಅಲ್ಲಿ ಮೀನುಗಾರರಿಗೆ ಸಮಜಾಯಿಷಿಕೆ ಮಾಡಿಕೊಟ್ರು. ಅವ್ರು ಹೇಳಿದ ಮಾತನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ನಮ್ಮ ದೇಶದಲ್ಲಿ 1999 ಹೈದರಾಬಾದ್ನಲ್ಲಿ ಒಂದು ಸೆಂಟರ್ ಇದೆ, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಅಂತ. ಅವ್ರ ಮೂಲಕ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಮೂಲಕ ಸಮುದ್ರದ ನೀರಿನ ಬಣ್ಣ ನೋಡಿ ಆ ನೀರಿನ ಬಣ್ಣದಿಂದ ಕ್ಲೋರೋಫಿಲ್ ಎಲ್ಲಿದೆ ಅಂತ ಪತ್ತೆ ಮಾಡಿ ಆ ಕ್ಲೋರೋಫಿಲ್ಲಿಂದ ಮೀನಿನ ಆಹಾರದ ಸರಪಳಿ, ಆ ಕ್ಲೋರೋಫಿಲ್ನ ಫೈಟೋಪ್ಲಾಂಕ್ಟನ್, ಜೂಪ್ಲಾಂಕ್ಟನ್ಸ್ ಅವೆಲ್ಲ ತಿನ್ನು ಯಾವ ಜಾಗದಲ್ಲಿ ಸಮುದ್ರದಲ್ಲಿ ಮೀನು ಸಿಗುತ್ತೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆ ವಿಷಯವನ್ನು ನಮ್ಮ ದೇಶದ 7,500 kilometers ಇರತಕ್ಕಂಥ ಕೋಸ್ಟಲ್ಲಿ ಲಕ್ಷಾಂತರ ಜನ ಮೀನುಗಾರರಿದ್ದಾರೆ, ಅವ್ರಿಗೆ ಈ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇದೊಂದೇ ಒಂದು ಕೆಲಸದಿಂದ ನಮ್ಮ ದೇಶದಲ್ಲಿ ಸುಮಾರು ವರ್ಷಕ್ಕೆ 10-15,000 crore ಉಳಿತಾಯ ಆಗುತ್ತೆ. ಯಾಕೆಂದರೆ ಮೀನುಗಾರರು ಮೀನು ಹಿಡ್ಕಕ್ಕೆ ಸಮುದ್ರದಲ್ಲಿ ಹುಡುಕ್ಬೇಕಾಗಿರಲಿಲ್ಲ, ಅವ್ರು ಖರ್ಚಾಗ್ತಾ ಇದ್ದಂಥ ಪೆಟ್ರೋಲ್ ಡೀಸೆಲ್ ಖರ್ಚು ಕಡಿಮೆ ಆಗ್ತಾ ಇತ್ತು, ಜೊತೆಗೆ ಅವ್ರಿಗೆ ನಿಖರವಾಗಿ ಯಾವ ಜಾಗದಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇತ್ತು. ಇದಕ್ಕೇ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಒಂದು ಹೊಸ ಜೋಡಣೆ ಮಾಡಿ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ನಾವಿಕ್ ಅಂತ ಒಂದು ಉಪಗ್ರಹಗಳ ಸಮೂಹ, ನಮ್ಮ ಕೈಯಲ್ಲಿರೋ ಮೊಬೈಲಲ್ಲಿ ನಿಮಗೆಲ್ರಿಗೂ ಗೊತ್ತು GPS ಮೂಲಕ ನೀವು ಎಲ್ಲಿದ್ದೀರಾ ಅಂತ ಪತ್ತೆ ಮಾಡ್ಕೋಬೋದು. ಅಮೆರಿಕಾದವರು, ರಷ್ಯಾದವರು, ಚೈನಾದವರು, ಯುರೋಪ್ನವರೆಲ್ಲ ಸುಮಾರು 1-24-32 ಉಪಗ್ರಹಗಳ ಸಮೂಹ ಮಾಡಿ GPS ಥರ ಒಂದು ಸರ್ವಿಸ್ ಮಾಡ್ತಾ ಇದ್ರು. ಆದರೆ ನಮ್ಮ ದೇಶದಲ್ಲಿ ಇಸ್ರೋ ಮೂಲಕ ಕೇವಲ 7 ಒಂದು ಸಮೂಹವನ್ನು ಮಾಡಿ ಇಂಡಿಯಾ ದೇಶದ ಸುತ್ತಮುತ್ತಲು ಸುಮಾರು 1,500 kilometers ನಮ್ಮ ಬಾರ್ಡ್ರಿಂದ ಹೊರಗಡೆ ಅಷ್ಟು ಜಾಗದಲ್ಲಿ ಒಂದು ಸಣ್ಣ ಗ್ಯಾಡ್ಜೆಟ್ಟಿಂದ ನಾವು ಎಲ್ಲಿದ್ದೀವಿ ಅನ್ನೋದನ್ನು ಪತ್ತೆ ಮಾಡ್ಕೊಳ್ಳೋದಕ್ಕೆ, ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಪತ್ತೆ ಮಾಡ್ಕೊಳ್ಳೋದಕ್ಕೆ ನಾವಿಕ್ ಉಪಗ್ರಹಗಳ ಉಡಾವಣೆ ಆಯಿತು. ಇವತ್ತಿನ ದಿವಸ ಒಂದು ಸಣ್ಣ ಗ್ಯಾಡ್ಜೆಟ್, ಬ್ಯಾಟ್ರಿ ಆಪರೇಟೆಡ್, ಅದನ್ನು ಮೀನುಗಾರರ ಬೋಟಲ್ಲಿ ಫಿಟ್ ಮಾಡಿ ಮೀನುಗಾರನ ಕೈನಲ್ಲಿ ಒಂದು ಮೊಬೈಲ್ ಇದೆ. ಆ ಮೊಬೈಲು ಟೆರೆಸ್ಟ್ರಿಯಲ್ ಟವರ್ ಜೊತೆ ಕನೆಕ್ಷನ್ ಇರಲ್ಲ, ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಸಮುದ್ರದಲ್ಲಿ ಕೆಲವು ಮೈಲ್ಗಳು ದೂರ ಹೋದರೆ ಯಾವುದೇ ಟೆರೆಸ್ಟ್ರಿಯಲ್ ಟವರ್ ಜೊತೆ ಕನೆಕ್ಷನ್ ಸಿಗಲ್ಲ. ಈ ಮೊಬೈಲು ಆ ಬೋಟಲ್ಲಿ ಫಿಟ್ ಮಾಡೋದಂಥ ಒಂದು ಸಣ್ಣ ಗ್ಯಾಡ್ಜೆಟ್ ಜೊತೆ ಬ್ಲೂಟೂತ್ ಅಥವಾ ವೈಫೈಯಲ್ಲಿ ಸಂಪರ್ಕ ಇಟ್ಕೊಳ್ಳುತ್ತೆ. ಆ ಮೊಬೈಲಲ್ಲಿ ಒಂದು ಆ್ಯಪ್ ಇದೆ, ನಮ್ಮ ನಾವಿಕ್ ಉಪಗ್ರಹದಿಂದ ಆ ಬೋಟ್ಗೆ ಅದು ಯಾವ ಜಾಗದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಮೆಸೇಜಿಂಗ್ ಸರ್ವಿಸ್ ಮೂಲಕ ಆ ಮೀನುಗಾರ ಸಮುದ್ರದಲ್ಲಿ ಯಾವ ಜಾಗಕ್ಕೆ ಹೋಗಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಅದನ್ನು ಒಂದು ವಿಡಿಯೋ ಕಂಪಾಸ್ ಮಾದರಿಯಲ್ಲಿ ಅವನ ಮೊಬೈಲು ಆ ವಿಡಿಯೋ ಕಂಪಾಸ್ ಮಾಡಿ ಅವನಿಗೆ ತೋರಿಸುತ್ತೆ ನೀನು ಯಾವ ಜಾಗಕ್ಕೆ ಹೋಗಬೇಕು ಅಂತ. ಅದರ ಜೊತೆಗೆ ಬರೋ ದಿನಗಳಲ್ಲಿ ಏನಾದ್ರು ನೀರಿನ ಮಟ್ಟ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಥವಾ ವೆದರ್ ವ್ಯಾಗರೀಸ್ ಅಂದರೆ ಬಿರುಗಾಳಿ ಬರುವಂಥ ಸಂದರ್ಭ ಅಥವಾ ಹೆಚ್ಚಿನ ಮಳೆ ಬರುವಂಥ ಸಂದರ್ಭ ಇದ್ದರೆ ಅವನಿಗೆ ಮೊಬೈಲಲ್ಲಿ ಅವನ ಮಾತೃಭಾಷೆಯಲ್ಲಿ ವರದಿ ಕೊಡುತ್ತೆ ಅವನ ಅಥವಾ ಚಿತಾವಣಿ ಕೊಡುತ್ತೆ. ಜೊತೆಗೆ ನಾವು ಕೆಲವು ಸರಿ ನೋಡ್ತೀವಿ ಪೇಪರಲ್ಲಿ ನಮ್ಮ ಪಕ್ಕದ ರಾಷ್ಟ್ರಗಳು ಮೀನುಗಾರನ್ನ ಅವ್ರ ನೀರಿನ ಇದ್ರಲ್ಲಿ ಬಂದಿದ್ದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಈ ಮೊಬೈಲು ಅವನಿಗೆ ಚಿತಾವಣಿ ಕೊಡುತ್ತೆ, ನೀನೇನಾದ್ರು ಇಂಟರ್ನ್ಯಾಷನಲ್ ಬೌಂಡ್ರಿ ಹತ್ತಿರ ಹೋಗ್ತಾ ಇದ್ರೆ ನೀನು ಆ ಜಾಗಕ್ಕೆ ಹೋಗ್ತಾ ಇದೀಯಾ, ಕೇರ್ಫುಲ್ ಆಗಿರು ಅಂತ. ಅಂದರೆ ಇದರಲ್ಲಿ ನಾವೇನು ನೋಡ್ಬೋದು ಅಂದರೆ ಒಬ್ಬ ವ್ಯಕ್ತಿ ಅವನಿಗೆ ಓದಕ್ಕೆ ಬರೆಯೋಕ್ಕೆ ಬರದೇ ಇದ್ರೂ ಕೂಡ ಇವತ್ತಿನ ರಾಕೆಟ್ ಉಡಾವಣೆ, ಉಪಗ್ರಹಗಳು, ಅದರಿಂದ ಆಗ್ತಕ್ಕಂಥ ಉಪಯೋಗಗಳ ಮೂಲಕ ಅವನ ದೈನಂದಿನ ಜೀವನಕ್ಕೆ ಸಹಾಯಕಾರಿ ಆಗ್ತಾ ಇದೆ ಇದು. ಅದೇ ರೀತಿ ಶುರುವಿನಲ್ಲಿ
ಉಪಗ್ರಹಗಳ ತಯಾರು ಮಾಡಿ ರಾಕೆಟ್ಗಳ ತಯಾರು ಮಾಡುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಸೂಪರ್ ಸೈಕ್ಲೋನ್ಸ್ ಬಂದಂಥ ಸಂದರ್ಭಗಳಲ್ಲಿ 10,000 ಜನ ತಮ್ಮ ಜೀವನನ ಕಳ್ಕೊತಾ ಇದ್ರು. ಆದರೆ ಇವತ್ತಿನ ದಿವಸ ಈ ಉಪಗ್ರಹಗಳಿಂದ ಬರ್ತಕ್ಕಂಥ ಮಾಹಿತಿಯಿಂದ ಭಾರತ ದೇಶದ ಸುತ್ತಮುತ್ತಲು ಮೋಡಗಳು ಯಾವ ರೀತಿ ಚಲಿಸುತ್ತೆ ಅಥವಾ ಅಟ್ಮಾಸ್ಫಿಯರಲ್ಲಿ ಟೆಂಪ್ರೇಚರ್ ಏನಿದೆ, ಹ್ಯೂಮಿಡಿಟಿ ಏನಿದೆ, ಅದನ್ನೆಲ್ಲ ಪತ್ತೆ ಮಾಡಿ ವೆದರ್ ರಿಸರ್ಚ್ ಸೆಂಟರ್ಸ್ಗಳಲ್ಲಿ ಮಾಡೆಲ್ಗಳ ಮೂಲಕ ಸೈಕ್ಲೋನ್ ಅಥವಾ ಚಕ್ರವಾಕಗಳು ಅಂತ ಏನು ಹೇಳ್ತೀವಿ ಅದು ಯಾವ ಸಮಯದಲ್ಲಿ ಕೋಸ್ಟ್ ಲೈನಲ್ಲಿ ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದನ್ನು ದಿನಗಳಗಟ್ಟಲೆ ಮುಂಚೆನೆ ಪತ್ತೆ ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತಾ ಇರೋದ್ರಿಂದ ಡಿಸಾಸ್ಟರ್ ರಿಲೀಫ್ ಏಜೆನ್ಸಿನವರು ಅಲ್ಲಿರ್ತಕ್ಕಂಥ ಜನಗಳನ್ನ ಇವ್ಯಾಕ್ಯುಯೇಟ್ ಮಾಡಿ ಅವ್ರ ಜೀವನ ಉಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದರೆ ಮುಂಚಿನ ದಶಕಗಳಲ್ಲಿ ನಮ್ಮ ದೇಶದಲ್ಲಿ ಏನು 10,000 ಜನ ತಮ್ಮ ಜೀವನ ಕಳ್ಕೊತಾ ಇದ್ರು, ಇತ್ತೀಚಿನ ದಿನ ವರ್ಷಗಳಲ್ಲಿ ನೀವು ನೋಡಿರೋ ಹಾಗೆ ಪ್ರತಿಯೊಂದು ಚಕ್ರವಾಕ ಬಂದಂಥ ಸಮಯದಲ್ಲಿ ಕೂಡ ಡಿಸಾಸ್ಟರ್ ರಿಲೀಫ್ ಏಜೆನ್ಸಿನವರು ಮುಂಚೆ ಅಲ್ಲಿನ ಜನಗಳನ್ನೆಲ್ಲ ಇವ್ಯಾಕ್ಯುಯೇಟ್ ಮಾಡಿ ಅವ್ರ ಜೀವನನ ಉಳಿಸ್ತಾ ಇದ್ದಾರೆ. ಅದೇ ರೀತಿ ಮುಂಚಿನ ಸಮಯದಲ್ಲಿ ಒಬ್ರಿಗೊಬ್ರು ಮಾಹಿತಿ ಕೊಡಬೇಕಾದ್ರೆ ಅಥವಾ ಸಂಪರ್ಕ ಸಾಧನಗಳು ಬೇಕಾದರೆ ಅಥವಾ ಬ್ರಾಡ್ಕಾಸ್ಟಿಂಗ್, ಈಗ ನಾವೇನು ಟೆಲಿವಿಷನ್ನಲ್ಲಿ ನೋಡ್ತೀವಿ ಪ್ರೋಗ್ರಾಮ್, ಆ ರೀತಿ ಪ್ರೋಗ್ರಾಮ್ಗಳು 70-80 ದಶಕದ ಸಮಯದಲ್ಲಿ ಕೇವಲ 4 ಪಟ್ಟಣಗಳು ಮುಂಬೈ, ಡೆಲ್ಲಿ, ಕಲ್ಕಟ್ಟಾ, ಮದ್ರಾಸ್ 4 ಕಡೆ ಮಾತ್ರ ಇತ್ತು. ಅಂಥ ಸಂದರ್ಭದಲ್ಲಿ ವಿಕ್ರಮ್ ಸಾರಾಭಾಯಿ ಅವರು ಯೋಚನೆ ಇದ್ದಿದ್ದು ನಮ್ಮ ದೇಶದಲ್ಲಿ ಕೂಡ ಬಾಹ್ಯಾಕಾಶದಿಂದ ಉಪಯೋಗಿಸ್ಕೊಂಡು ಈ ಒಂದು ಉಪಗ್ರಹಗಳಿಂದ ಭೂಮಿಯ ಮೇಲೆ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ಗೆ, ಕಮ್ಯುನಿಕೇಷನ್ ಸರ್ವಿಸ್ಗೆ ಯಾವ ರೀತಿ ಸಹಾಯ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಒಂದು ಪ್ರೋಗ್ರಾಮ್ ಮಾಡಿದ್ರು. 75ನೇ ಇಸ್ವಿನಲ್ಲಿ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಅತಿ ದೊಡ್ಡ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸೋಕ್ಕಾಯಿತು. ಆ ಸಮಯದಲ್ಲಿ ಸುಮಾರು ನಮ್ಮ ದೇಶದ 2,400 ಹಳ್ಳಿಗಳಲ್ಲಿ, ಇವತ್ತು ನಾವೇನು ಡೈರೆಕ್ಟ್ ಹೋಮ್ ಟೆಲಿವಿಷನ್ ನೋಡ್ತೀವಿ, ಒಂದು ಸಣ್ಣ ಸೆಟ್ ಆಫ್ ಬಾಕ್ಸ್ ಇಟ್ಕೊಂಡು ರೂಫ್ ಟಾಪಲ್ಲಿ ಒಂದು ಸಣ್ಣ ಆಂಟನ ಮೂಲಕ ನಮಗೇನು ಪ್ರೋಗ್ರಾಮ್ ಬರುತ್ತೆ, ಈ ರೀತಿ ಕೆಲಸನ 75ನೇ ಇಸ್ವಿನಲ್ಲೇ ನಮ್ಮ ದೇಶದಲ್ಲಿ ಮಾಡಿ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ವಿ. ಭಾರತ ದೇಶದಲ್ಲಿ ಶೀಘ್ರವಾಗಿ ಬೆಳವಣಿಗೆ ಆಗಬೇಕಾದ್ರೆ ಸಂಪರ್ಕ ಸಾಧನ ಬೇಕು. ಇವತ್ತಿನ ದಿವಸ ನಾವು ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ಗ್ಯಾಡ್ಜೆಟ್ ಮೂಲಕ ಇಡೀ ಪ್ರಪಂಚದಲ್ಲಿ ಏನು ಆಗುಹೋಗುಗಳು ನಡೀತಾ ಇದೆ ಅದನ್ನು ನಮ್ಗೆ ನೋಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಇದೆಲ್ಲ ಬೆಳವಣಿಗೆ ಆಗಿದ್ದು ಈ ಬಾಹ್ಯಾಕಾಶದ ಉಪಗ್ರಹಗಳ ಮೂಲಕ, ಉಪಗ್ರಹಗಳಿಂದ ನಡೀತಾ ಇರೋ ಕೆಲಸಗಳ ಮೂಲಕ. ಇದೇ ರೀತಿ ನೀವು ಒಂದ್ಸರಿ ಬಾಹ್ಯಾಕಾಶದಿಂದ ಭೂಮಿ ಕಡೆ ನೋಡುವಾಗ ಭೂಮಿಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಬೇರೆ ಬೇರೆ ತರಂಗಗಳಲ್ಲಿ, ಅಂದರೆ ಈಗ ನಾವೊಂದು ಪಿಕ್ಚರ್ ತಗೊಂಡ್ರೆ ಆ ಪಿಕ್ಚರ್ ಮೂಲಕ ಯಾವ ಜಾಗದಲ್ಲಿ ಏನು ಬೆಳೆ ಬೆಳೀತಾ ಇದೆ, ಯಾವ ರೀತಿ ಆ ಬೆಳೆ ಮುಂದೆ ಅದರ ಹಾರ್ವೆಸ್ಟ್ ಎಷ್ಟಿರ್ಬೋದು ಅದನ್ನು ಕೂಡ ಇವತ್ತು ದೆಹಲಿಯಲ್ಲಿ ಒಂದು ಮಹಲ್ನೋಬಿಸ್ ಕ್ರಾಪ್ ಫೋರ್ಕಾಸ್ಟಿಂಗ್ ಸೆಂಟರ್ ಅಂತ ಇದೆ, ಅವ್ರ ಮೂಲಕ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 12 ಹೆಚ್ಚು ಮುಖ್ಯ ಬೆಳೆಗಳು ಹಾರ್ವೆಸ್ಟಿಂಗಿಗೆ ಮುಂಚೆನೆ ಎಷ್ಟು ಅದರ ಇಳುವರಿ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಅದರ ಮೂಲಕ ಸರ್ಕಾರದವ್ರಿಗೆ ಈ ವರ್ಷ ನಾವು ಆಹಾರ ಧಾನ್ಯನ ಹೆಚ್ಚು ಆಮದು ಮಾಡ್ಕೊಳ್ಬೇಕಾ ಅಥವಾ ರಫ್ತು ಮಾಡ್ಬೋದಾ, ಇದಕ್ಕೆ ಮಾಹಿತಿ. ಜೊತೆಗೆ ನಿಮಗೆ ಗೊತ್ತಿರೋ ಹಾಗೇನೆ ಬಾಹ್ಯಾಕಾಶದಲ್ಲಿ ಹೋಗುವಾಗ ಇಡೀ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡ್ಬೋದು. ಅಂದರೆ ನಮ್ಮ ಹಿಮಾಲಯದ ಬೌಂಡ್ರಿಯಿಂದ ಆ ಕಡೆ ಏನು ನಡೀತಾ ಇದೆ, ಬೇರೆ ಬೇರೆ ವಿಷಯಗಳನ್ನು ಮಾಹಿತಿಯನ್ನು ಪಡಿಬೋದು. ಜೊತೆಗೆ ನಮ್ಗೆ ಅನಿಸ್ಬೋದು ಜೂನಿಂದ ಸೆಪ್ಟೆಂಬರ್ವರೆಗೂ ಮೋಡ ಇರುತ್ತೆ ಯಾವಾಗಲೂ, ನಾವು ಬಾಹ್ಯಾಕಾಶದಿಂದ ಏನು ನೋಡ್ಬೋದು ಅಂದರೆ ಅದನ್ನು ಕೂಡ ನೋಡೋದಕ್ಕೆ ಬೇರೆ ಬೇರೆ ತರಂಗಗಳಲ್ಲಿ. ಈಗ ನಮಗೆ ಹೇಗೆ ನಾವು ಗಾಜಿನ ಮೂಲಕ ಟ್ರಾನ್ಸ್ಪೇರೆಂಟ್ ಆಗಿ ನೋಡ್ಬೋದು, ಅದೇ ರೀತಿ ಮೈಕ್ರೋವೇವ್ ತರಂಗಗಳಲ್ಲಿ ಮೋಡಗಳ ಮೂಲಕ ನೋಡೋದಕ್ಕೆ ಸಾಧ್ಯ ಇರುತ್ತೆ. ಅಂದರೆ ಈಗ ನಾವು ಉಪಗ್ರಹಗಳಲ್ಲಿ ಮೈಕ್ರೋವೇವ್ ತರಂಗಗಳಲ್ಲಿ ಒಂದು ಸಿಂಥೆಟಿಕ್ ಅಪರ್ಚರ್ ರಡಾರ್ ಮಿಷನ್ಗಳನ್ನು ಮಾಡಿ ಅದರ ಮೂಲಕ ಏನೇನು ಬೆಳೆ ಇದೆ ಅದರ ಬಗ್ಗೆ, ಜೊತೆಗೆ ಈ ಫ್ಲಡ್ಸ್ ಆದಾಗ
ನೀರು ಯಾವ ರೀತಿ ಬೇರೆ ಬೇರೆ ಜಾಗಕ್ಕೆ ಆವರ್ತಿಸಿಕೊಳ್ಳುತ್ತೆ ಅದನ್ನು ತೋರಿಸೋದಕ್ಕೆ ಇದೆಲ್ಲದಕ್ಕೂ ಕೂಡ ಅವಕಾಶ ಆಗುತ್ತೆ ಅಂದ್ರೆ ಇವತ್ತಿನ ದಿವಸ ಭಾರತ ದೇಶ ಪ್ರಪಂಚದ ಕೆಲವೇ ದೇಶಗಳಲ್ಲಿ ಇರತಕ್ಕಂತ ಒಂದು ಸಾಮರ್ಥ್ಯವನ್ನು ಹೊಂದಿದೆ ರಾಕೆಟ್ಗಳನ್ನು ತಯಾರಿಸಿ ಅದರಿಂದ ಉಡಾವಣೆ ಮಾಡೋದು ಅದರಲ್ಲಿ ಕೇವಲ ನಮ್ಮ ರಾಷ್ಟ್ರದಷ್ಟೇ ಅಲ್ಲ ಸುಮಾರು ಈಗಾಗಲೇ 35 ಬೇರೆ ಬೇರೆ ರಾಷ್ಟ್ರಗಳ 400ಕ್ಕೂ ಹೆಚ್ಚು ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ ಅಂದರೆ ಇದು ಕೂಡ ಏನು ತೋರಿಸುತ್ತೆ ಅಂದರೆ ನಮ್ಮಲ್ಲಿ ಇರತಕ್ಕಂಥ ಒಂದು ತಂತ್ರಜ್ಞಾನದ ಕ್ಷಮತೆ ಈ ಎಲ್ಲ ಕ್ಷಮತೆಯನ್ನು ಡೆವಲಪ್ ಮಾಡಿ ಅಥವಾ ಅದನ್ನು ಬೆಳೆಸಿ ಅದನ್ನು ಇವತ್ತು ಭಾರತ ದೇಶ ಆರ್ಥಿಕ ಸ್ಥಿತಿಯಲ್ಲಿ ನೋಡಿದ್ರೆ ನಮ್ಮ ಸ್ವಾತಂತ್ರ್ಯ ಬಂದು 75ನೇ ವರ್ಷ ನಮಗೀಗ ಅಮೃತ ಕಾಲ ಅಂತ ಅಮೃತ ಮಹೋತ್ಸವ ಅಂತ ಏನು ಹೇಳ್ತೀವಿ ಈ ಸಮಯದ ಹೊತ್ತಿಗೆ ಪ್ರಪಂಚದ 5ನೇ ಒಂದು ಆರ್ಥಿಕ ಸಮೃದ್ಧವಾದ ರಾಷ್ಟ್ರ ಆಗಿ ಮುಂದುವರಿತಾ ಇದೆ ಈಗ ನಾವು ನಮ್ಮ ದೇಶದಲ್ಲೇ ತಯಾರು ಮಾಡಿ ರಾಕೆಟ್ಗಳು ಉಪಗ್ರಹಗಳು ಇದನ್ನೆಲ್ಲ ಮಾಡಿ ಇಲ್ಲೇ ಫಾರ್ ಎಕ್ಸಾಂಪಲ್ ಉಪಗ್ರಹಗಳಿಗೆ ಇಲ್ಲೇ ಬೆಂಗಳೂರಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಕೆಲಸ ಶುರು ಮಾಡಿ ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ ಒಂದು ಅತಿ ವಿಕಸಿತವಾದಂಥ ಲ್ಯಾಬೊರೇಟರಿಗಳನ್ನು ಕೂಡ ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಡೆವಲಪ್ ಆಗಿದೆ ಈ ಕ್ಷೇತ್ರದಲ್ಲಿ ಮುಂದುವರಿತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ವಿಕಸನೆ ಮಾಡಿದ್ರೂ ಪ್ರಪಂಚದಲ್ಲಿ ಬೇರೆಯವರು ಇನ್ನು ಮುಂದೆ ಹೋಗ್ತಾ ಇದ್ದಾರೆ ಈಗ ನಿಮಗೆ ಗೊತ್ತಿರೋ ಹಾಗೇನೆ ಮನುಷ್ಯ ಮೊದಲು ಲ್ಯಾಂಡ್ನ ಕಾಂಕರ್ ಮಾಡ್ದ ಆಮೇಲೆ ಸಮುದ್ರದ ಮೇಲೆ ಶಿಪ್ಗಳನ್ನೆಲ್ಲ ತಯಾರು ಮಾಡಿ ಸಮುದ್ರವನ್ನು ಕಾಂಕರ್ ಮಾಡ್ಕೊಂಡ ಆಮೇಲೆ ಏರ್ ಸ್ಪೇಸ್ ಮಾಡ್ದ ಇವಾಗ ಬಾಹ್ಯಾಕಾಶವನ್ನು ಫೋರ್ತ್ ಫ್ರಾಂಟಿಯರ್ ಅಂತಾರೆ ಫೋರ್ತ್ ಫ್ರಾಂಟಿಯರ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂದರೆ ಬಾಹ್ಯಾಕಾಶದಲ್ಲಿ ಟೂರಿಸಮ್ ಅಥವಾ ಅಲ್ಲಿ ಎಕ್ಸ್ಪ್ಲಾಯಿಟೇಷನ್ ಬೇರೆ ಬೇರೆ ಗ್ರಹಗಳ ಮೇಲೆ ಹೋಗಿ ಜೀವನ ಮಾಡುವಂಗೆ ಆಗ್ಬೋದ ಜೊತೆಗೆ ಭೂಮಿಯ ಮೇಲೆ ಏನು ನಡೀತಾ ಇದೆ ಅದರಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದ್ರು ಈ ವಾತಾವರಣದ ಬಗ್ಗೆ ಅಥವಾ ಅಟ್ಮಾಸ್ಫಿಯರಿಕ್ ರಿಸರ್ಚ್ ಬಗ್ಗೆ ಅದೆಲ್ಲ ಮಾಡಿ ತೋರಿಸ್ಕೊಡೋದಕ್ಕೆ ಇದೆಲ್ಲ ಕೆಲಸಗಳು ಆಗ್ತಾ ಇರೋಂಥ ಸಂದರ್ಭದಲ್ಲಿ ಸ್ಪೇಸ್ ಎಕಾನಮಿನ ಮುಂದೆ ಬರೋ ವರ್ಷಗಳಲ್ಲಿ ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಮ್ಮ ದೇಶ ಕೂಡ ಈ ಕ್ಷಮತೆ ಎಲ್ಲ ಅಂದ್ಕೊಂಡ್ರೆ ಇರೋದ್ರಿಂದ ನಾವು ಮುಂದೆ ಬರಬೇಕಾದ್ರೆ ಇನ್ನೂ ಹೆಚ್ಚಿನ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅದಕ್ಕೋಸ್ಕರ ಸರ್ಕಾರದವರು ಇವತ್ತು ಹೊಸ ಹೊಸ ನೀತಿಗಳನ್ನು ತಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಯುವ ಪೀಳಿಗೆಗೆ ಮತ್ತು ಇಂಡಸ್ಟ್ರಿಯಲಿಸ್ಟ್ಗೆ ಸಹಾಯ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನೋಡಿದಾಗ ನೀವು ಕಳೆದ ವರ್ಷದಲ್ಲಿ ಒಂದು ಭಾರತ ದೇಶದ ಸ್ಕೈ ರೂಟ್ಸ್ ಅಂತ ಒಂದು ಕಂಪನಿ ಅವರು ತಮ್ಮ ಮೊಟ್ಟ ಮೊದಲ ತಾವೇ ತಯಾರು ಮಾಡಿದಂಥ ಒಂದು ರಾಕೆಟ್ ಉಡಾವಣೆ ಮಾಡಿದ್ರು ಇಸ್ರೋ ಹೇಗೆ 1963ರಲ್ಲಿ ಒಂದು ಉಡಾವಣೆ ಮಾಡಿತ್ತು ಆ ರೀತಿ ಇವತ್ತು ಪ್ರೈವೇಟ್ ಕಂಪನೀಸ್ ಅವರು ಮಾಡ್ತಾ ಇದ್ದಾರೆ ಮುಂದೆ ಬರೋ ದಿನಗಳಲ್ಲೂ ಕೂಡ ನಮ್ಮ ದೇಶದ ವಿಜ್ಞಾನಿಗಳ ಜೊತೆಗೆ ತಂತ್ರಜ್ಞಾನಿಗಳು ಹಾಗೂ ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಂಡವಾಳ ಹೂಡಿ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇದೆಲ್ಲ ಏನು ತೋರಿಸುತ್ತೆ ಒಂದು ಅಂದರೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬೆಳವಣಿಗೆ ಆದಂಗೆಲ್ಲ ಅದರ ಉಪಯೋಗವನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜದ ಬೆಳವಣಿಗೆಗೆ ಆಗಬೇಕಾದ್ರೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ರಿಗೂ ಒಂದು ಮೌಲ್ಯಯುತವಾದ ಎಜುಕೇಷನ್ನ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಕೂಡ ನೋಡಿದಾಗ ನಮ್ಮ ದೇಶದ ಯೋಚನೆ ಹಾಗೂ ಚಿಂತನ ಪ್ರವೃತ್ತಿ ವೆಸ್ಟರ್ನ್ ನೇಷನ್ಸ್ಗಿಂತ ಎಷ್ಟು ವಿಪರೀತವಾಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಆದಂಥ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ ಒಂದು ಕೋವಿಡ್ ಬಂದಂಥ ಸಮಯದಲ್ಲಿ ನಮ್ಮ ದೇಶದಲ್ಲೇ ವ್ಯಾಕ್ಸಿನನ್ನು ತಯಾರು ಮಾಡಿ ಅದು ಇದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಮುಂಚಿನ ದಶಕಗಳಲ್ಲಿ ಯಾವುದಾದ್ರೂ ಒಂದು ಹೊಸ ವ್ಯಾಕ್ಸಿನ್ ಬರಬೇಕಾಗಿದ್ದರೆ ಅದು ಬೇರೆ ದೇಶಗಳಲ್ಲಿ ತಯಾರಾಗಿ ಅಲ್ಲಿ ಉಪಯೋಗಕ್ಕೆ ಬಂದು ಸುಮಾರು 30-40 ವರ್ಷಗಳ ನಂತರ ನಮ್ಮ ದೇಶಕ್ಕೆ ಬರ್ತಾ ಇತ್ತು ಅದೇ ರೀತಿ ಕೋವಿಡ್ ಬಂದಂಥ ಸಮಯದಲ್ಲಿ ಕೂಡ ನಾವೇನಾದರೂ ವ್ಯಾಕ್ಸಿನನ್ನು ಬೇರೆ ಕಡೆಯಿಂದನೇ ಬರಬೇಕು ಅಂತ ಕಾಯ್ತಾ ಇದ್ದರೆ ನಮ್ಮ ದೇಶದ ಜನತೆಗೆ ಒಂದು ಒಳ್ಳೆಯ ಅವಕಾಶ ಅದರಿಂದ
ಪಾರಾಗೋ ಅವಕಾಶ ಸಿಗ್ತಾ ಸಿಗೋದಕ್ಕೆ ತುಂಬ ವೆಯ್ಟ್ ಮಾಡಬೇಕಾಗ್ತಾ ಇತ್ತು. ಆದರೆ ನಮ್ಮ ದೇಶದಲ್ಲಿ ಇರತಕ್ಕಂಥ ವಿಜ್ಞಾನಿ ಹಾಗೂ ತಂತ್ರಜ್ಞಾನಿಗಳು ನಿರಂತರ ಪ್ರಯತ್ನ ಮಾಡಿ ಕೇವಲ 11 ತಿಂಗಳಲ್ಲಿ ಇದನ್ನು ಮಾಡಿ ಇಡೀ ಪ್ರಪಂಚಕ್ಕೇನೆ ತೋರಿಸ್ಕೊಟ್ರು ದಟ್ ಭಾರತ ದೇಶದಲ್ಲಿ ಯಾವ ರೀತಿ ಕ್ಷಮತೆ ಇದೆ ಅದನ್ನು ವಿಜ್ಞಾನ ತಂತ್ರಜ್ಞಾನದ ಕ್ಷಮತೆಯನ್ನು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿಯ ಯೋಚನೆ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ವಿದ್ಯೆ ಹಾಗೂ ಜ್ಞಾನವನ್ನು ಕೇವಲ ನಮ್ಮ ಉಪಯೋಗಕ್ಕೆ ಅಷ್ಟೇ ಅಲ್ಲ ಎಲ್ಲ ಜೀವಿಗಳ ಉಪಯೋಗಕ್ಕೂ ಮಾಡಬೇಕು ಅನ್ನೋದು ಈ ಭೂಮಿಯ ಒಂದು ಮಹತ್ವವಾದ ವಿಷಯ. ಇದನ್ನೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತಯಾರಾದಂಥ ವ್ಯಾಕ್ಸಿನ್ಗಳನ್ನು ಅವರು ಮಾರಾಟಕ್ಕೋಸ್ಕರ ಅದರಿಂದ ಬರೋ ಆದಾಯಕ್ಕೋಸ್ಕರ ಅವರು ಯೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾರತ ದೇಶ ಈ ವ್ಯಾಕ್ಸಿನ್ನ ಬೇರೆ ಬೇರೆ ದೇಶಗಳಿಗೂ ಕೂಡ ಕೊಡೋದಕ್ಕೆ ತಯಾರಾಗಿ ಅವರಿಗೆ ಕೊಡೋದಕ್ಕೆ ಅವಕಾಶ ಕೂಡ ಕಲ್ಪಿಸ್ಕೊಡ್ತು. ಇದೇ ರೀತಿ ಬಾಹ್ಯಾಕಾಶದಲ್ಲೂ ಕೂಡ ನಮ್ಮ ಪ್ರಧಾನಿಗಳು ನಮ್ಮ ಈ ಸಂಪರ್ಕ ಸಾಧನದ ಒಂದು ಟ್ರಾನ್ಸ್ಪಾಂಡರ್ಗಳು ಅಂತ ಏನು ಹೇಳ್ತೀವಿ ಒಂದು ನಮ್ಮ ಉಪಗ್ರಹದ ಸೌತ್ ಈಸ್ಟ್ ಏಷ್ಯಾ ಸ್ಯಾಟಲೈಟ್ ಅಂತ ಆ ಉಪಗ್ರಹದ ಮೂಲಕ ಸೌತ್ ಏಷ್ಯಾ ಕಂಟ್ರೀಸ್ಗೆ ಈ ಟ್ರಾನ್ಸ್ಪಾಂಡರ್ಗಳನ್ನು ಉಚಿತವಾಗಿ ಕೊಟ್ಟು ಅಲ್ಲಿ ಅವರು ಈ ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಉಡಾವಣೆ ಆದಂಥ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಅವರು ಹೇಳಿದ ಮಾತು ನಮಗೆಲ್ರಿಗೂ ನಿಜವಾಗ್ಲೂ ಗೌರವ ತರೋಂಥ ವಿಷಯ. ಅವ್ರು ಹೇಳಿದ್ರು ನಾವು ಸಾಕಷ್ಟು ಪಾಲಿಟಿಷಿಯನ್ಸ್ ಆಶ್ವಾಸನೆ ಕೊಡೋದನ್ನ ನೋಡಿದ್ದೀವಿ ಆದರೆ ಅವರು ಕೊಟ್ಟ ಆಶ್ವಾಸನೆಯನ್ನು ಅತಿ ಶೀಘ್ರವಾಗಿ ಯಾರು ಕಾರ್ಯರೂಪಕ್ಕೆ ತಂದಿದ್ರೆ ಅದನ್ನು ನಾವು ನೋಡ್ತಾ ಇರೋದು ಇದೇ ಮೊದಲ ಬಾರಿಗೆ ಅಂತ ಅವರು ನಮ್ಮ ದೇಶದ ಪ್ರಧಾನಿಗೆ ಆ ಒಂದು ಉಡಾವಣೆ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದರು. ಇದರಲ್ಲಿ ಎರಡು ಮುಖ್ಯವಾಗಿ ಏನು ಹೇಳಬೇಕು ಅಂದರೆ ಒಂದು ನಮ್ಮ ಜ್ಞಾನವನ್ನು ಕೇವಲ ನಮ್ಮ ವೈಯಕ್ತಿಕ ಅಥವಾ ಸ್ವಾರ್ಥಕ್ಕೆ ಉಪಯೋಗಿಸ್ಕೋಬಾರ್ದು ಎಲ್ಲರೂ ಒಳಿತಿಗಾಗಿ ಉಪಯೋಗಿಸ್ಕೋಬೇಕು ಅಂತ. ಇದೇ ರೀತಿಯಲ್ಲಿ ನೋಡುವಾಗ ಇತ್ತೀಚಿನ ದಿನಗಳಲ್ಲಿ ಆದಂಥ ಮತ್ತೊಂದು ಬೆಳವಣಿಗೆ ಕೂಡ ನಾವು ಗಮನಿಸಬೇಕು. ಈಗ ನಾವೆಲ್ಲರೂ ನೋಡ್ತಾ ಇದ್ದೀವಿ ನಮ್ಮ ಕೈಲಿ ಇರ್ತಕ್ಕಂಥ ಒಂದು ಮೊಬೈಲ್ ಗ್ಯಾಜೆಟ್ ಎಷ್ಟರ ಮಟ್ಟಿಗೆ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಶೋಷಣೆಗೆ ಒಳಪಡಿಸ್ತಾ ಇದೆ ಅಂತ. ಈಗ ಒಂದು ರೀತಿಯಲ್ಲಿ ನಾವೆಲ್ಲರೂ ವಿ ಹ್ಯಾವ್ ಬಿಕಮ್ ಟಾರ್ಗೆಟೆಡ್ ಕನ್ಸ್ಯೂಮರ್ಸ್. ಈಗ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲ್ನಲ್ಲಿ ನೀವು ಮಾತಾಡುವಾಗ ನಾನು ಇಂದೋರ್ಗೆ ಹೋಗಬೇಕು ಅಥವಾ ಡೆಲ್ಲಿಗೆ ಹೋಗಬೇಕು ಅಂತ ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ರೆ ನೀವು ಮಾತಾಡಿದ ಕೆಲವೇ ಕ್ಷಣಗಳ ನಂತರ ನಿಮ್ಮ ಮೊಬೈಲಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇಲ್ಲಿಂದ ಡೆಲ್ಲಿ ಇದಕ್ಕೆ ಇಂದೋರ್ಗೆ ಈ ಫ್ಲೈಟ್ ಇದೆ ಅದಿಷ್ಟು ಬೆಲೆಯಲ್ಲಿ ಸಿಗುತ್ತೆ ಆ ರೀತಿ ಅಂದರೆ ಇದು ಒಂದು ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ಗಷ್ಟೇ ಉಪಯೋಗಿಸಾಗ್ತಾ ಇದೆ. ಆದರೆ ಇದಲ್ಲದೇ ಬೇರೆ ಬೇರೆ ರೀತಿಗಳಲ್ಲಿ ಕೂಡ ಈ ಮೊಬೈಲ್ನ ಉಪಯೋಗಿಸ್ಕೊಂಡು ನಮ್ಮನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಆದರೆ ಮುಖ್ಯವಾಗಿ ನಾವೇನು ಯೋಚನೆ ಮಾಡಬೇಕಾಗ್ತದೆ ಅಂದರೆ ಯಾವ ರೀತಿ ಇವತ್ತಿನ ದಿವಸ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬೆಳವಣಿಗೆ ನಡೀತಾ ಇದೆ ಅದರ ಬೆಳವಣಿಗೆಯನ್ನು ಒಳ್ಳೆ ರೀತಿಯಲ್ಲೂ ಉಪಯೋಗ ಆಗುತ್ತೆ ಅಥವಾ ಬೇರೆ ಬೇರೆ ದುಷ್ಪರಿಣಾಮಗಳು ಇರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದರೆ ಯಾವ ರೀತಿ ಕೋವಿಡ್ ಸಮಯದಲ್ಲಿ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಬೇರೆ ರೀತಿಯ ವ್ಯವಹಾರ ಮಾಡಿತು ಅದೇ ರೀತಿ ನಿಮಗೆ ಇವತ್ತು ಫಿನ್ಟೆಕ್ ಏರಿಯಾದಲ್ಲಿ ಕೂಡ ಈ ರೂಪೇ ಪೇಮೆಂಟ್ ಸಿಸ್ಟಮ್ ಏನು ಇಂಡಿಯಾ ತಂದಿದೆ ಅದು ಕೂಡ ಒಂದು ರೀತಿಯಲ್ಲಿ ಒಂದು ಹೊಸತನ. ಯಾಕೆಂದರೆ ಅದಿಲ್ಲದೆ ಇದ್ದರೆ ಈ ಕ್ರೆಡಿಟ್ ಕಾರ್ಡ್ ಸಿಸ್ಟಮ್ ಏನಿದೆ ಅದು ಎಲ್ಲರ ಜೀವನದಲ್ಲೂ ಒಂದು ರೀತಿ ದುಷ್ಪರಿಣಾಮ ಬೀರ್ತಾ ಇತ್ತು. ಆದರೆ ಇವತ್ತಿನ ದಿವಸ ಇಂಡಿಯಾ ದೇಶದಲ್ಲೇ ತಯಾರಾದಂಥ ಈ ಡಿಜಿಟಲ್ ಟೆಕ್ನಾಲಜಿ ಒಂದು ಹೊಸ ರೀತಿಯಲ್ಲಿ ಭಾರತ ದೇಶಕ್ಕಷ್ಟೇ ಅಲ್ಲ ಸುತ್ತಮುತ್ತಲಿನ ಬೇರೆ ಬೇರೆ ದೇಶಗಳಿಗೂ ಉಪಯೋಗ ಆಗೋ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದೆ. ಒಂದು ರೀತಿಯಲ್ಲಿ ನೋಡ್ತಾ ಹೋದಾಗ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಈ ಮೊಬೈಲ್ಗಳು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬೆಳವಣಿಗೆ ನೋಡ್ತಾ ಹೋದಾಗ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನು ವಿಷಯಗಳನ್ನು ಹೇಳಬೇಕು ಅವರಿಗೆ ಏನನ್ನು ಮನದಟ್ಟು ಮಾಡಿಕೊಡ್ಬೇಕು ಅಂತಂದರೆ ಅದರಲ್ಲಿ ನಮ್ಮ ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ಮೌಲ್ಯಯುತವಾದಂಥ ವಿದ್ಯೆಯನ್ನು ಕಲಿಸೋ ರೀತಿ ಏನಿದೆ ಆ ಮೌಲ್ಯಗಳ ಮಹತ್ವ ಏನಿದೆ
ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಮಕ್ಕಳಿಗೆ ಮುಂದೆ ಅವರಿಗೆ ಮಾರ್ಗದರ್ಶನ ಮಾಡ್ಕೊಡ್ತಾ ಹೋದ್ರೆ ನಿಜವಾಗ್ಲೂ ಭಾರತ ದೇಶ ಏನನ್ನು ಸಾಧಿಸಬಹುದು ಈ ಒಂದು ಇವತ್ತಿನ ಇರ್ತಕ್ಕಂಥ ವಿಶ್ವ ಪರಿಸ್ಥಿತಿಯಲ್ಲಿ ಯಾವ ರೀತಿ ತಂತ್ರಜ್ಞಾನದ ಬೆಳವಣಿಗೆ ಇದರಿಂದ ಉಪಯೋಗದಿಂದ ಯಾವ ರೀತಿ ಮನುಷ್ಯನನ್ನೇ ಬದಲಾಯಿಸೋ ಪ್ರಯತ್ನ ನಡೀತಾ ಇದೆ ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅಂದರೆ ಈಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೆಲ್ಲ ಕೇಪಬಿಲಿಟಿ ಇದೆ ಅನ್ನೋದನ್ನು ನಾವು ಇವತ್ತು ಸುಲಭವಾಗಿ ತಂತ್ರಜ್ಞಾನಗಳ ಮೂಲಕ ಅರ್ಥ ಮಾಡ್ಕೋಬಹುದು. ಒಂದು ಉದಾಹರಣೆ ಕೊಡಬೇಕು ಅಂದರೆ ಈಗ ನಾವೆಲ್ಲ ಮುಂಚೆ ಟೆಲಿಪತಿ ಬಗ್ಗೆ ಹೇಳ್ತಾ ಇದ್ವಿ, ನಮ್ಮಲ್ಲಿ ಏನೋ ಒಂದು ಯೋಚನೆ ಇದ್ರೆ ಇನ್ನೊಬ್ಬರಿಗೆ ಅದು ತಲುಪುತ್ತೆ ಅಂತ. ಇವತ್ತು ನೀವು ಮೊಬೈಲ್ ಮೂಲಕ ನೋಡಿದ್ರೆ ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲು ಇದೇ ವಾತಾವರಣದಲ್ಲಿ ಯಾವ ಒಂದು ಸಿಗ್ನಲ್ ಇದೆ ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ಅದರ ವಿಷಯ ಎಲ್ಲ ತಿಳಿಸ್ಕೊಡುತ್ತೆ. ಅಂದರೆ ಒಂದೇ ವಾತಾವರಣದಲ್ಲಿ ಇರ್ತಕ್ಕಂಥ ಸಿಗ್ನಲ್ಗಳನ್ನ ಯಾವ ರೀತಿ ಮೊಬೈಲ್ ಗ್ರಹಿಸಿ ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತೋರಿಸ್ಕೊಡ್ತಾ ಇದೆ. ಮನುಷ್ಯ ಕೂಡ ಒಂದು ರೀತಿಯಲ್ಲಿ ಅತಿ ಒಂದು ಇವಾಲ್ವ್ಡ್ ಗ್ಯಾಡ್ಜೆಟ್ ಅಂತ ಹೇಳ್ಬೋದು. ನಾ ಮನುಷ್ಯ ಇವತ್ತಿನವರೆಗೂ ತಂತ್ರಜ್ಞಾನ ವಿಜ್ಞಾನದ ಬೆಳವಣಿಗೆಯಿಂದ ಏನೆಲ್ಲ ತಯಾರಿಸಿದಾನೆ ಅದು ಈ ನೇಚರಲ್ಲಿ ಅಥವಾ ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅದನ್ನು ಮಾತ್ರ ಅದರನ್ನ ಒಂದು ವಿಶೇಷ ರೀತಿಯಲ್ಲಿ ಬೆಳವಣಿಗೆ ಮಾಡಿ ತೋರಿಸ್ಕೊಟ್ಟಿರೋದು. ಇದುವರೆಗೂ ಯಾವುದು ಪ್ರಕೃತಿಯಲ್ಲಿ ಇಲ್ಲದೆ ಇರೋದು ಅಂತ ಒಂದು ವಿಷಯನ ಮನುಷ್ಯ ಇನ್ನೂ ಕಂಡುಹಿಡಿದಿಲ್ಲ. ಇದುವರೆಗೂ ಅವನು ಮಾಡ್ತಾ ಇರೋದು ಪ್ರಕೃತಿಯಲ್ಲಿ ನೋಡಿರ್ತಕ್ಕಂಥ ವಿಷಯಗಳನ್ನ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಬೆಳವಣಿಗೆ. ಈಗ ನಾವು ರಾಕೆಟ್ ತಯಾರಿಸಿದ್ರೆ ಅದಕ್ಕೆಲ್ಲ ಪ್ರೇರೇಪಣೆ ಏನಪ್ಪ ಅಂದ್ರೆ ಈ ಹಾರಾಡೋ ಹಕ್ಕಿಗಳು, ಬೇರೆ ಬೇರೆ ವೇಗವಾಗಿ ಹೋಗ್ತಾ ಇರತಕ್ಕಂಥ ಹಕ್ಕಿಗಳು ಅದನ್ನೆಲ್ಲ ನೋಡಿ. ಅದೇ ರೀತಿ ಇವತ್ತು ಬಾಹ್ಯಾಕಾಶದಲ್ಲಿ ನೀವು ದೂರಬೀನ್ಗಳ ಮೂಲಕ ದೂರದ ವಸ್ತುಗಳನ್ನು ನೋಡಬೇಕಾದ್ರೆ ನೀವು ಮುಂಚೆ ಬರೀ ಕಣ್ಣಿನಲ್ಲಿ ನೋಡ್ತಾ ಇದ್ರು, ಅಥವಾ ಸೂಕ್ಷ್ಮವಾಗಿ ನೋಡಬೇಕಾದ್ರೆ ಮೈಕ್ರೋಸ್ಕೋಪ್, ಈ ರೀತಿ ಎಲ್ಲವನ್ನು ಕೂಡ ಪ್ರಕೃತಿಯಲ್ಲಿ ಇರೋ ವಿಷಯಗಳನ್ನೇ ಮಾಡ್ತಾ ಇರೋದು. ಅಂದರೆ ಮನುಷ್ಯನಲ್ಲಿ ಏನೆಲ್ಲ ಕ್ಷಮತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋತಾ ಹೋದರೆ ಇವತ್ತು ನಾವು ರೋಬೋಟ್ಗಳಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡುವಾಗ ನಾವೆಲ್ಲರೂ ಕೇಳಿದ್ದೀವಿ ಮೇಧಾವಿಗಳು ಅಂತ ಒಂದು ಶಬ್ದನ. ಈ ಮೇಧಾವಿಗಳು ಅಂದರೆ ಏನು ಅಂತ ನಾವು ಯೋಚನೆ ಮಾಡುವಾಗ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಉಪಯೋಗ ಆಗ್ತಾ ಇರೋದು ಆ ಒಂದು ಮೇಧಾವಿತನ. ಪ್ರತಿಯೊಬ್ಬನಲ್ಲೂ ಕೂಡ ಅವನು ತನ್ನ ಜೀವನದಲ್ಲಿ ಹುಟ್ಟಿದಾಗ್ಲಿಂದ ಇವಾಗಿನವರೆಗೂ ಅವನು ಏನೆಲ್ಲ ನೋಡಿದಾನೆ ಕೇಳಿದಾನೆ ಅದೆಲ್ಲವೂ ಕೂಡ ಅವನಲ್ಲೇ ಒಂದು ರೀತಿಯಲ್ಲಿ ಸ್ಟೋರ್ ಆಗಿರುತ್ತೆ ಇನ್ಫಾರ್ಮೇಷನ್ನು. ಈ ಸ್ಟೋರ್ ಆಗಿರೋ ಇನ್ಫಾರ್ಮೇಷನ್ನ ಉಪಯೋಗಿಸ್ಕೊಂಡು ನಮ್ಮನ್ನು ನಾವು ನಡೆಸ್ಕೊಳ್ತಾ ಇರೋ ರೀತಿಯಲ್ಲಿ ಈ ಮಾಹಿತಿ ಉಪಯೋಗ ಆಗುತ್ತೆ. ಆದರೆ ನಮ್ಮಲ್ಲಿ ಕೇವಲ ನಮ್ಮ ಪಂಚೇಂದ್ರಿಯಗಳಿಂದ ಬಂದಿರತಕ್ಕಂಥ ವಿಷಯಗಳಷ್ಟೇನ ಉಳಿದಿರೋದು, ಅಥವಾ ನಮ್ಮಲ್ಲಿ ಇನ್ನೂ ಬೇರೆ ಏನಾದರೂ ಸ್ಟೋರೇಜ್ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ನಿಮಗೆಲ್ರಿಗೂ ಗೊತ್ತೇ ಆಗುತ್ತೆ ನಮ್ಮ ದೇಹದಲ್ಲಿ ಕೂಡ ನಡೀತಾ ಇರತಕ್ಕಂಥ ಸಾಕಷ್ಟು ಪ್ರಕ್ರಿಯೆಗಳು ನಮಗೆ ಗೊತ್ತಿಲ್ಲದಲ್ಲೇ ನಡೀತಾ ಇರುತ್ತೆ. ಈಗ ನಮ್ಮ ಹಾರ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಥವಾ ಲಿವರ್ ಯಾವ ರೀತಿ ಕೆಲಸ ಮಾಡುತ್ತೆ ಅದರಲ್ಲಿ ನಮ್ಮದೇನು ಪ್ರಯತ್ನ ಇಲ್ಲ. ಅದೆಲ್ಲದನ್ನು ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏನು ಕಂಟ್ರೋಲಿಂಗ್ ಸಿಸ್ಟಮ್ ಇದೆ ಅದು ನಡೆಸ್ತಾ ಇದೆ. ಅಂದರೆ ಅದನ್ನು ಇವತ್ತಿನ ರೀತಿಯಲ್ಲಿ ನೋಡ್ತಾ ಹೋದರೆ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಥವಾ ನಮ್ಮನ್ನು ರನ್ ಮಾಡ್ತಾ ಇದ್ರೆ ಆ ಸಿಸ್ಟಮ್ಗೆ ಎಲ್ಲಿಂದ ಮಾಹಿತಿ ಸಿಗುತ್ತೆ, ಆ ಮಾಹಿತಿ ಎಲ್ಲ ಕೂಡ ನಮ್ಮಲ್ಲೇ ಇದೆ. ಆ ಮಾಹಿತಿ ಕೂಡ ನಮಗೆ ಯಾವ ರೀತಿ ಬಂದಿದೆ, ನಮ್ಮ ಒಂದು ಜೆನೆಟಿಕ್ ಪಾತ್ ಇಂದ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಒಂದು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡು ಅದರಿಂದ ಒಂದು ಮಾಡೆಲ್ ಮಾಡಿ ಆ ಮಾಡೆಲ್ ಮೂಲಕ ನಿಮಗೆ ಒಂದು ನಿರ್ದಿಷ್ಟವಾದ ಉತ್ತರ ಸಿಗೋ ರೀತಿ ಮಾಡ್ತಾ ಇದೆ. ಮನುಷ್ಯನಲ್ಲಿ ಕೂಡ ಈ ಪ್ರಕ್ರಿಯೆ ನಡೀತಾ ಇರುತ್ತೆ. ಅದನ್ನ ಕೂಡ ನಾವು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ಕೊಳ್ತಾ ಹೋದರೆ ಈಗ ಒಂದು ಉದಾಹರಣೆ ಕೊಡಬೇಕು ಅಂದರೆ ಈಗ ನಿಮಗೆ ಯಾವುದಾದ್ರು ಒಂದು ಹೊಸ ನಿಮ್ಮಲ್ಲಿ ಒಂದು ಹೊಸ ಸನ್ನಿವೇಶ ಬರುತ್ತೆ ಅಂತ ಅನ್ಕೊಳ್ಳೋಣ. ಆ ಸನ್ನಿವೇಶದಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ, ಯಾವ ರೀತಿ ಯೋಚನೆ ಮಾಡ್ತೀರಾ ಅಂದರೆ ನಿಮಗೆ ಅದೇ ರೀತಿಯ ಸನ್ನಿವೇಶ ನಿಮ್ಮ ಜೀವನದಲ್ಲಿ ಮುಂಚೆ ಯಾವಾಗಾದ್ರೂ ಒಂದ್ಸರಿ ಬಂದಿತ್ತ ಅಂತ ನಿಮ್ಗೆ
ಇದ್ರೆ ಆ ಒಂದು ಸಂದರ್ಭನ ನಿಮ್ಮ ಮನಸ್ಸು ನಿಮಗೆ ತೋರಿಸ್ಕೊಡುತ್ತೆ. ಆ ಸಮಯದಲ್ಲಿ ನೀವು ಈ ರೀತಿ ವ್ಯರ್ಥನೆ ಕೆಲಸ ಮಾಡಿದ್ರಿ, ಆ ರೀತಿ ನಿಮಗೆ ಸಲ್ಯೂಷನ್ ಸಿಕ್ಕಿತ್ತು ಅಂತ, ಆವಾಗ ನೀವು ಆ ಸನ್ನಿವೇಶನ ಎದುರಿಸೋಕ್ಕೆ ಮುಂದೆ ಬರ್ತೀರ. ಕೆಲವು ಸರಿ ನಿಮ್ಮ ಜೀವನದಲ್ಲಿ ಇದುವರೆಗೂ ಯಾವುದೇ ಒಂದು ಆ ರೀತಿಯ ಸನ್ನಿವೇಶ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ನಿಮಗೆ ಒಂದು ಹೊಸ ಉತ್ತರನ ಕೊಡುತ್ತೆ. ಆ ಉತ್ತರನ ನೀವು ಫಾಲೋ ಮಾಡ್ಬೋದು. ಕೆಲವರು ಫಾಲೋ ಮಾಡ್ತಾರೆ, ಕೆಲವರು ಫಾಲೋ ಮಾಡಲ್ಲ. ಫಾಲೋ ಮಾಡಿದವರು ಅವರ ಪ್ರಯತ್ನನ ಯೋಚನೆ ಮಾಡುವಾಗ ಒಂದು 10 ಸರಿಲಿ ಅಟ್ಲೀಸ್ಟ್ ಒಂದು 3-4 ಸರಿ ಸಕ್ಸಸ್ ಆಗುತ್ತೆ ಅವ್ರಿಗೆ. ಇನ್ನು ಕೆಲವರು ಇದನ್ನು ಒಂದು ಅವರು ತಿರಸ್ಕಾರ ಮಾಡ್ತಾರೆ, ಅದನ್ನೇನು ಯೋಚನೆ ಮಾಡಲ್ಲ. ಯಾರು ಪ್ರಯತ್ನ ಮಾಡಿ ಅದರಿಂದ ಉಪಯೋಗ ಪಡಿತಾರೆ ಅವ್ರಿಗೆ ಅವ್ರ ಮನಸ್ಸು ಇನ್ನೂ ಕೊಡ್ತಾ ಇರುತ್ತೆ. ಮುಂದೆ ಕೂಡ ಅವ್ರಿಗೆ ಹೊಸ ಹೊಸ ಸನ್ನಿವೇಶ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಸೈನ್ ಆಗ್ತಾ ಇರೋದು ಇದೇ ರೀತಿಯಲ್ಲಿ. ಅಂದರೆ ನಾನೀಗೇನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ತನ್ನನ್ನು ತಾನು ಅರ್ಥಕೊಳ್ಳೋ ಪ್ರಯತ್ನ ಮಾಡ್ತಾ ಹೋದಾಗ ಮುಂದೆ ಅವನ ಜೀವನದಲ್ಲಿ ಮುಂದೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಪರಿಹಾರ ಕಂಡುಹಿಡ್ಕೋಬೋದು ಅಂತ. ನಮ್ಮ ದೇಶದಲ್ಲಿ ಕೂಡ ಬಹಳ ಹಿಂದಿನ ಕಾಲದಿಂದ ಕೂಡ ಏನು ವಿದ್ಯಾಭ್ಯಾಸದ ವ್ಯವಸ್ಥೆ ಇತ್ತು ಅಂದರೆ ಅದರಲ್ಲಿ ತನ್ನನ್ನು ತಾನು ಅರ್ಥಕೊಳ್ಳೋ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕು. ಅರ್ಥಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋದಾಗ ಅವನಲ್ಲಿರ್ತಕ್ಕಂಥ ಕ್ಷಮತೆಯನ್ನು ಅವನು ಅರ್ಥ ಮಾಡ್ಕೋಬೋದು. ಇವತ್ತು ಯಾವ ರೀತಿ ನಾವು ಕಂಪ್ಯೂಟರ್ ಸಿಸ್ಟಮ್ ಅಥವಾ ರೋಬೋಟ್ಗಳನ್ನು ಡಿಸೈನ್ ಮಾಡ್ತಾ ಇದ್ದೀವಿ, ಆ ಡಿಸೈನ್ ಮಾಡುವಾಗ ಈ ಎಲ್ಲ ವಿಷಯಗಳು ಮನುಷ್ಯನಿಗೆ ಹೊಸ ಹೊಸ ರೀತಿಯಲ್ಲಿ ಅರ್ಥ ಆಗ್ತಾ ಇದೆ. ಅದನ್ನು ನಾವು ಅವನಿಗೆ ತೋರಿಸ್ಕೊಡೋದಕ್ಕೆ ಸಾಧ್ಯ ಆದರೆ ವಿದ್ಯಾರ್ಥಿಗಳಿಗೆ ಅವ್ರ ಬಗ್ಗೆನೇ ಯೋಚನೆ ಮಾಡಿ ಅವರಲ್ಲಿ ಇರ್ತಕ್ಕಂಥ ಕ್ಷಮತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಭಾರತ ದೇಶ ನಿಶ್ಚಿಂತೆಯಿಂದ ಮತ್ತೊಮ್ಮೆ ವಿಶ್ವಗುರು ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಎರಡು ಮಾತನ್ನು ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಒಂದು ಪ್ರೋಗ್ರಾಮ್ಗೆ ಹೋದಾಗ ಈ ಒಂದು INS ಶಿವಾಜಿ ಅಂತ ಪುಣೆಯಲ್ಲಿ ಒಂದು 13 ವರ್ಷದ ಹುಡುಗಿ, ಅವಳು ಈಗಾಗಲೇ ಏನನ್ನು ಸಾಧಿಸಿದಾಳೆ ಅಂದರೆ ಇಡೀ ಪ್ರಪಂಚದ 7 ಖಂಡಗಳಲ್ಲಿ ಅತಿ ಎತ್ತರದ ಜಾಗಗಳು, ಈಗ ನಾವು ಮೌಂಟ್ ಎವರೆಸ್ಟ್ ಅಂತ ಏನು ಹೇಳ್ತೀವಿ ಆ ರೀತಿ ಪ್ರತಿಯೊಂದು ಕಾಂಟಿನೆಂಟಲ್ಲೂ ಅತಿ ಎತ್ತರದ ಜಾಗ ಇದೆ. ಆ 13 ವರ್ಷದ ಹುಡುಗಿ ಈಗಾಗಲೇ 5 ಜಾಗಗಳನ್ನು ಹತ್ತಿ ಅದರ ಮೇಲೆ ಅವಳ ಸಫಲತೆಯನ್ನು ಸಾಧಿಸಿದಾಳೆ. ಅವಳ ಜೀವನದ ಧ್ಯೇಯ ಏನಪ್ಪ ಅಂದರೆ ಅವಳು 15ನೇ ವರ್ಷದ ಹುಟ್ಟುಹಬ್ಬದ ಮುಂಚೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ 7 ಜಾಗಗಳ ಅತಿ ಎತ್ತರದ ಜಾಗಗಳನ್ನು ಹತ್ತಬೇಕು ಅಂತ, ಅಂದರೆ ಮೌಂಟ್ ಎವರೆಸ್ಟ್ ಕೂಡ ಅದು ಅವಳ ಒಂದು ಗುರಿ. ಅದೇ ರೀತಿ ಇನ್ನೊಂದು ಪ್ರೋಗ್ರಾಮಲ್ಲಿ ಹೋದಾಗ ಒಬ್ಬ ಹುಟ್ಟು ಕುರುಡ, ಅವನಿಗೆ ಈಸ್ ಅ ಬಾರ್ನ್ ಬ್ಲೈಂಡ್ ಪರ್ಸನ್, ಅವನಿಗೆ ನೀವು 10 digit by 10 digit ನಂಬರ್ನ ಪ್ರಶ್ನೆಯನ್ನ ಕೇಳಿ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಡಿಷನ್ ಅವೆಲ್ಲ. ಅವನು ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಉತ್ತರ ಕೊಡ್ತಾನೆ. ಅವನು ಏನು ಹೇಳ್ತಾ ಇದ್ದ ಅಂದರೆ ನಿನಗೇನು ಸ್ಫೂರ್ತಿ ಅಂತಂದು ಕೇಳಿದ್ರೆ ಶಕುಂತಲಾದೇವಿ ಅಂತ ನೀವೆಲ್ಲ ಕೇಳಿರ್ಬೋದು. ಶಕುಂತಲಾದೇವಿ ಅವರು ಈ ರೀತಿ ಮಾಡೋಕ್ಕಾದರೆ ನಾನು ಮಾಡ್ಬೋದು ಅಂತ ಯೋಚನೆ ಮಾಡಿ ಅವನು ಕೂಡ ಅದನ್ನು ಸಾಧಿಸ್ದ. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಈಗ ನೀವು ಅದೇ ರೀತಿ 100 meter ರನ್ನರ್ನ ಯೋಚನೆ ಮಾಡಿದ್ರೆ ಕೇವಲ 9 or 9.2 seconds meter ಓಡೋಕ್ಕಾಗತ್ತೆ. ಅಂದರೆ ಮನುಷ್ಯ ತಾನು ಏನನ್ನು ಸಾಧಿಸಬೇಕು ಅಂತ ಯೋಚನೆ ಮಾಡಿದ್ರೆ ಆ ಸಾಧನೆಗೆ ಬೇಕಾದಂಥ ಪರಿಶ್ರಮವನ್ನು ಮಾಡ್ತಾ ಹೋದಾಗ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಈ ಎಲ್ಲ ಕ್ಷಮತೆಗಳಿರುತ್ತೆ. ಅದನ್ನು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟು ಅವ್ರಿಗೆ ಆ ರೀತಿ ಹೋಗೋದಕ್ಕೆ ಒಂದು ದಾರಿ ತೋರಿಸ್ಕೊಟ್ಟಾಗ ಪ್ರತಿಯೊಬ್ಬನಲ್ಲಿ ಇರ್ತಕ್ಕಂಥ ಒಂದು ಕ್ಷಮತೆ ಕಾರ್ಯರೂಪಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ನಾವು ಯಾವ ಮುಂದಿನ ಪೀಳಿಗೆ ಇದೆ ಅವ್ರಿಗೆ ಕೂಡ ತಿಳಿಸ್ಕೊಡ್ತಾ ಹೋಗಬೇಕು. ಜೊತೆಗೆ ನಮ್ಮ ದೇಶದಲ್ಲಿ 1000+ ವರ್ಷಗಳಿಂದ ಬಂದಂಥ ಒಂದು ಯೋಚನೆ ಏನಿದೆ ಅಂದರೆ ಇಡೀ ಪ್ರಪಂಚ ಎಲ್ಲ ಜೀವರಾಶಿಗಳು ಒಂದೇ, ಈ ಪ್ರಪಂಚ ಉಳಿಬೇಕಾದ್ರೆ ನಾವು ಎಲ್ಲ ಪ್ರಕೃತಿಯನ್ನು ಕೂಡ ನಿರಂತರವಾಗಿ ನಾವು ಅದಕ್ಕೂ ಕೂಡ ಗೌರವ ಕೊಡಬೇಕು. ಜೊತೆಗೆ ಎಲ್ಲ ನ್ಯಾಚುರಲ್ ಸೈಕಲ್ಗಳೇನಿದೆ ಆ ಸೈಕಲ್ಗಳನ್ನ ಇಂಟ್ರಪ್ಟ್ ಮಾಡದೇನೆ ಅದರಿಂದ ಉಪಯೋಗ ಪಡೆಯೋಕ್ಕೆ ಸಾಧ್ಯ ಆದರೆ ಮನುಷ್ಯ ಇನ್ನೂ
ಸಾಕಷ್ಟು ಕಾಲ ಈ ಭೂಮಿ ಮೇಲೇನೆ ಕೂಡ ಜೀವನ ಮಾಡಬಹುದು. ಇದೆಲ್ಲದನ್ನು ಕೂಡ ವಿಜ್ಞಾನ ತಂತ್ರಜ್ಞಾನ ಹೊಸ ಹೊಸ ವಿಷಯಗಳನ್ನು ತಿಳಿಸ್ತಾ ಇದೆ. ಆದರೆ ಅದರ ಜೊತೆಗೆ ಮನುಷ್ಯ ತನ್ನ ಒಂದು ವೈಯಕ್ತಿಕ ಉಪಯೋಗಕ್ಕೋಸ್ಕರ ಇದನ್ನು ಕೂಡ ಒಂದು ಟೂಲ್ ಥರ ಉಪಯೋಗ ಮಾಡಿಕೊಂಡು ಅದರ ದುರುಪಯೋಗಗಳು ಆಗ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತಿಳಿಸ್ಕೊಡ್ತಾ ಹೋದರೆ ಸಾಧ್ಯ ಆಗುತ್ತೆ. ಸ್ವಾಮಿ ವಿವೇಕಾನಂದ ಶೈಕ್ಷಣಿಕ ಸಂಸ್ಥೆ ಹಾಗೂ ಈ ರಾಮಕೃಷ್ಣ ಮಠದಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಕೂಡ ಜೀವನದಲ್ಲಿ ಜೀವನದ ಮೌಲ್ಯಗಳ ಬಗ್ಗೆ ಹಾಗೂ ಮನುಷ್ಯನ ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ಮಕ್ಕಳಿಗೆ ವಿಷಯ ತಿಳಿಸ್ಕೊಡ್ತಾ ಇರತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಸಫಲತೆ ಸಿಗಲಿ. ಅದರ ಮೂಲಕ ನಮ್ಮ ದೇಶದ ಮುಂದಿನ ಪೀಳಿಗೆ ಕೂಡ ತಮ್ಮ ಪೂರ್ತಿಯ ಕ್ಷಮತೆಯನ್ನು ಉಪಯೋಗಿಸ್ಕೊಂಡು ನಮ್ಮ ದೇಶವನ್ನು ಮತ್ತೊಮ್ಮೆ ವಿಶ್ವಗುರು ಸ್ಥಾನಕ್ಕೆ ತರುವಂತಾಗಲಿ ಅಂತ ಹೇಳ್ತಾ ಮಕ್ಕಳಿಗೆಲ್ಲರಿಗೂ ಹಾರೈಸಿ ನಿಮ್ಮ ಹಿರಿಯರೆಲ್ಲರಿಗೂ ನಿಮ್ಮ ಕೈಲಾದಷ್ಟು ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಜೀವನದ ಅನುಭವಗಳ ಮೂಲಕ ಒಳ್ಳೆಯ ವಿಷಯಗಳನ್ನು ತಿಳಿಸಿ ಅವರಿಗೆ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಹಂಗಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತದ ಆರ್ಥಿಕ ಪ್ರಗತಿಗೆ ಮಾಹಿತಿ ಮತ್ತು ತಂತ್ರಜ್ಞಾನದ ಮಹತ್ವ ಏನು ಅಂತ ನಮಗೆಲ್ಲ ಬಹಳ ಸರಳವಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಂಡಂತ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರಿಗೆ ಧನ್ಯವಾದಗಳು. ಇದೀಗ ನಿನ್ನೆ ಯಾರ್ಯಾರು ದಾನಿಗಳು